ನಿನ್ನ ನಮ್ಮ ಮನೇಲಿರೋ ಒಂದು ಪುಟ್ಟ ದೇವತೆ ಅನ್ಕೊಂಡಿದ್ದೆ, ಆದ್ರೆ ನೀನು ಛೇ, ನಿನ್ನನ್ನು ತೊಳೋದು ಹೇಗೆ ಇಷ್ಟಪಟ್ಟನೋ ನಾನು, ನಿನ್ನನ್ನು ತೊಳೋದು ಹೇಗೆ ಇಷ್ಟಪಟ್ಟನೋ ನಾನು, ಹೇಗೆ ಇಷ್ಟಪಟ್ಟನೋ ನಾನು. ಅಷ್ಟೇ ಮೀಟ್ ಮಾಡ್ತಿದ್ದೀವಿ, ಒಂದು ಹಲೋ ಹೇಳ್ಬೋದಲ್ವಾ? ಏನಾದರೂ ಸರಿ, ನನಗಂತೂ ಇಂಟ್ರೆಸ್ಟ್ ಇದೆ. ನೀನು ಸಿಕ್ಕಿದ್ಮೇಲೆ ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳು, ಆಸಕ್ತಿಗಳು ಬದಲಾಯಿತು ಜಾನ್ವಿ. ನಾನಂತೂ ಇಷ್ಟಪಟ್ಟೆ ಮದುವೆ ಆಗೋದಪ್ಪ. ನಿನ್ನಂತ ಹೇಗೆ ಇಷ್ಟಪಟ್ಟನೋ ನಾನು, ಹೇಗೆ ಇಷ್ಟಪಟ್ಟನೋ ನಾನು. ಇಂಥ ಮಾತುಗಳನ್ನ ಕೇಳಕ್ ಇಲ್ಲಿ ಕರ್ಕೊಂಡ್ ಬಂದ್ಯಾ? ನಾನ್ ಮದ್ವೆ ಆದ ಶ್ರೀ ನನ್ನ ನೋಡಕ್ ಬಂದಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ಇವನ್ ನನ್ ಶ್ರೀನೇ ಅಲ್ಲ, ನನ್ ಶ್ರೀ ಎಲ್ಲೋ ಕಳ್ದು ಹೋಗ್ಬಿಟ್ಟಿದ್ದಾನೆ. ನೀನು ಅಷ್ಟೇ, ನನ್ ಜಲ ಆಗೋದಕ್ ಸಾಧ್ಯನೇ ಇಲ್ಲ. ನನ್ ಜೊತೆ ಜಗಳ ಮಾಡಿ ಹರ್ಟ್ ಮಾಡಕ್ ಬಂದಿದ್ಯಾ? ನಾನ್ ನಿನ್ ಜೊತೆ ಸಾಫ್ಟ್ ಆಗಿ ಮಾತಾಡ್ಬೇಕು ಅಂತಾನೆ ಬಂದಿದ್ದು, ಅದ್ ಜಗಳ ಶುರು ಮಾಡ್ತಿರೋದು ನೀನು ಜಾನು. ಹೌದು, ನಾನೇ ನಿನ್ ಸಂದೇಶ ಕೊಡ್ಲಿ? ಯಾರ ಗೊತ್ತಿಲ್ದಿರೋ ಜೊತೆ ಮಾತಾಡಕ್ ನನ್ಗೂ ಇಷ್ಟ ಇಲ್ಲ. ಗುಡ್ ಬೈ. ಭವ ಅಕ್ಕ, ಅಕ್ಕ ಏನ್ ಮಾತಾಡ್ತೀನಿ ಅಂತ ಬಂದ, ಅದೇನ್ ಮಾತಾಡಿದ್ರಿ ಭವ? ನೀವು ಮಾಡಿ ತಪ್ಪಿಗೆ ಅಕ್ಕನ ಹತ್ರ ಕ್ಷಮೆ ಕೇಳಿ ಅವಳಗ್ ಸಮಾಧಾನ ಮಾಡ್ತೀನಿ ಅಂತ ತಾನೆ ಬಂದಿದ್ ನೀವಿಲ್ಲಿ? ಮತ್ತೆ ಅವಳ ಜೊತೆ ಜಗಳ ಆಡಿ ಅವಳ ಮನ್ಸಿಗೆ ಇನ್ನ ನೋವಾಗೋ ತರ ನಡ್ಕೊಂಡ್ರಲ್ಲ ಭವ. ಪ್ರಾಮಿಸ್ ಕೊಡು, ನಾನಿವತ್ತು ಜಾನ ಜೊತೆ ಸಮಾಧಾನ ಮಾತಾಡ್ಬೇಕು. ನಮ್ಮಿಬ್ರು ಬಗ್ಗೆ ಏನೇ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಸರಿ ಮಾಡ್ಕೋಬೇಕು ಅಂತಾನೆ ಬಂದೆ, ಆದ್ರೆ ನಂಗೆ ಗೊತ್ತಿಲ್ಲದೆ ಎಲ್ಲ ಎಡ್ಬಿಟ್ಟಾಗೋಯ್ತು. ನಾನು ಈ ಜಗತ್ತಿನಲ್ಲಿ ಅಮ್ಮಂದಿರನ್ನ ಬಿಟ್ಟರೆ ಪ್ರೀತಿಸೋ ಒಂದೇ ಒಂದು ಜೀವ ಅಂದ್ರೆ ಅದು ಜಾನು ಕಣ. ಆದರೆ ಅಷ್ಟು ಪ್ರೀತಿಸೋ ಮನಸ್ಸನ್ನ ನೋಯಿಸೋ ಸಂದರ್ಭನ ಪದೇ ಪದೇ ತಂದಿಡ್ತಿದ್ದೇನೆ ಆ ಭಗವಂತ. ನಾನು ಜಾನು ಜೊತೆ ಆ ರೀತಿ ಮಾತಾಡಬಾರ್ದಾಗಿತ್ತು. ಸ್ವಲ್ಪ ಅದ್ರ ತಾಳ್ಮೆಯಿಂದ ಇದ್ದಿದ್ರೆ ಅವಳ ಮನಸ್ಸಿನ ತಳಮಳ ಏನಂತ ಅರ್ಥ ಮಾಡ್ಕೋಬೋದಾಗಿತ್ತು, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೋಬೋದಾಗಿತ್ತು. ಆದ್ರೆ ದಡ್ಡ ನಾನು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ಇಷ್ಟಪಟ್ಟು ಮದುವೆ ಆದ ಗಂಡ ಸ್ಯಾಟಿಸ್ ತರ ಕಂಡಿರ್ತಾನೆ ಜಾನುಗೆ. ಪ್ಲೀಸ್ ಬಾಬಾ, ನೀವು ಗಿಲ್ಟ್ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆ ನೋಡಿದ್ರೆ ಇಷ್ಟಕ್ಕೆಲ್ಲ ನಾನು ಹಾರ ಮಾರಕ್ಕೆ ಹೋಗಿದ್ದ ಕಾರಣ ತಪ್ಪು ಮಾಡಿರೋದು ನಾನು ಬಾಬಾ. ಆದರೂ ಅಕ್ಕ ಕಣ್ಣೀರು ಹಾಕೊಂಡು ಹೋಗಿದ್ ನೋಡಿ ನಿಮ್ಮ ಜೊತೆ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ, ಸಾರಿ. ನೀವು ಒಳ್ಳೆಯವರೇ, ಅಕ್ಕನೂ ತುಂಬ ಒಳ್ಳೆಯವಳೆ, ಆದರೂ ಈ ಥರ ಸಂದರ್ಭ ಯಾಕೆ ಸೃಷ್ಟಿ ಆಗ್ತಿದೆಯೋ ಗೊತ್ತಿಲ್ಲ ಬಾಬಾ. ಕೇಶಿ, ಹಂಗು ಹಿಂಗು ನಾಟಕ ಆಡಿ ಮನೆ ಸೇರ್ಕೊಂಡಿದ್ದಾಯ್ತು, ಮುಂದೇನು? ಸಿಂಬಲ್ ಕಣೆ, ರಾವನ್ಗೆ ಜಾನ್ವಿಸಿ ವಿಷಯ ಗೊತ್ತಾಗಬೇಕು. ಅಯ್ಯೋ, ಮೊದ್ಲೇ ಅವ್ರ ಹಾರ್ಟ್ ಪೇಷಂಟು, ವಿಷಯ ಗೊತ್ತಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು? ಹೆಚ್ಚು ಕಮ್ಮಿ ಆಗ್ಲಿ ಅಂತಲೇ ಕಣೆ ಹೇಳ್ತಾ ಇರೋದು. ಹ್ಮ್, ನಿಂತ ನೀರನ್ನ ಕರೆಕ್ಟ್ ಆಗ್ಲೇನೆ ನಮ್ ಕೆಲಸ ಆಗೋದು. ನಿನ್ನ ಗಂಡನ ಆರೋಗ್ಯ ಹಾಳಾದ್ರೇನೆ ಜಾನ್ವಿ ಶ್ರೀ ಮಧ್ಯೆ ಜಗಳ ಜಾಸ್ತಿ ಆಗೋದು, ಅವ್ರನ್ನ ಬೇರೆ ಮಾಡಕ್ ಸಾಧ್ಯ ಆಗೋದು. ಅದೇ ಆಗೋ, ನಿನಗೆ ಯಾಕೆ ಅದಲ್ಲ? ಈಗ ನಾ ನಿನಗೆ ಬರೀ ಅಣ್ಣ ಅಲ್ಲ, ಚನ್ಕೇಶವ LLP ದ ಫೇಮಸ್ ಲಾಯರ್. ಲಾಯರು ಕ್ಲೈಂಟ್ಗೆ ಪ್ರಶ್ನೆ ಮಾಡ್ಬೋದು, ಕ್ಲೈಂಟು ಲಾಯರ್ಗೆ ಪ್ರಶ್ನೆ ಮಾಡಬಾರ್ದು. ನಾನು ಹೇಳಿದ್ದನ್ನ ಸುಮ್ಮನೆ ಮಾಡ್ತಾ ಹೋಗು ಅಷ್ಟು. ಎಲ್ಲಿ ಏನು ಹೇಗೆ ಅಂತ ನಿನ್ನ ತಲೆಯಲ್ಲಿ ಉಳ ಬಿಟ್ಕೊಳ್ಕೋಬೇಡ. ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಕಣೆ, ನನ್ನ ಮೇಲೆ ನಂಬಿಕೆ ಇಡು, ನೆಮ್ಮದಿಯಾಗಿ ನಿದ್ದೆ ಮಾಡು. ಇನ್ನು ಸೌತಿ ಮಗಳ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡೋಕೆ, ಅನ್ನಪೂರ್ಣ ನಮ್ಮನ ಅರ್ಧ ಆಸ್ತಿ ನಿನ್ನ ಮಡ್ಲಿಗೆ ಹಾಕೋಕೆ ಏನೇನು ಮಾಡಬೇಕೋ ಎಲ್ಲ ನಾನು ಯೋಚನೆ ಮಾಡ್ತೀನಿ. ಇದಕ್ಕೆಲ್ಲ ನಿಮ್ಮ ಭಾವನ ಬಳಸ್ಕೊಳಕ್ಕೆ ಮನಸ್ಸೇ ಬರ್ತಿಲ್ಲ ಕಣೋ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಸಾಯೋದ್ರೊಳಗೆ ಯಾವುದಕ್ಕಾದರೂ ಯಾರಿಗಾದರೂ ಉಪಯೋಗ ಆಗುತ್ತೆ. ಆಗಲೇ ಮನುಷ್ಯ ಆಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನೋಡೋ, ಕೇಸು ಶುರು ಮಾಡಕ್ ಮುಂಚೆ ನಿನ್ನ ಮನಸ್ಸಿನ ಕಂಡೀಷನ್ ಹೇಳ್ಬೋದು. ನಿನಗೆ ಗಂಡ ಮುಖ್ಯನೋ ಅನ್ನಪೂರ್ಣಮ್ಮನವರ ಆಸ್ತಿ ಮುಖ್ಯನೋ?
ಬರೋ ತಿಂಗಳಿಗೆ ನಿನ್ನ ಗಂಡನಿಗೆ 65 ದಾಟುತ್ತೆ. ಅವ್ರಿಗೆ ಈ ಹೆಲ್ತ್ ಪ್ರಾಬ್ಲಮ್, ಅಬ್ಬಪ್ಪ ಅಂದರೆ 2-3 ವರ್ಷ ಆಯಸ್ಸು. ಬಿದ್ದೋಗೋ ಮರದಿಂದ ಉಪಯೋಗ ಆಗುತ್ತೆ ಅಂದರೆ ಯಾಕೆ ಬಳಸ್ಕೋಬಾರ್ದು? ಈ ಬಾಡಿಗೆ ಮನೆ, ನೀನು ಹುಟ್ಟಿರೋ ಹಳೆ ಸೀರೆ, ನಕಲಿ ಒಡವೆ, ನಿನ್ನ ಮಗನ ಭವಿಷ್ಯ, ಇದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ನಾನೇನು ಮಾಡಬೇಕೀಗ? ಗುಡ್, ಜಾಣೆ ನೀನು. ಈ ಚನ್ಕೇಶ್ಗೆ ತಕ್ಕ ತಂಗಿ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಜಾನ್ವಿ, ನಿನ್ನೆ ಕೇಳ್ತಿರೋದು ಮಾತಾಡು. ತುಂಬಾ ತಲೆನೋವ್ತಿತ್ತು, ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಮ್ಯಾನೇಜರ್ ಕೇಳಿ ಮನೆಗೆ ಬಂದೆ. ಹೌದಾ? ಹಾಗೆ ಇರು, ಒಂದ್ ಲೋಟ ಸ್ಟ್ರಾಂಗ್ ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅದ್ ಕುಡಿದ ತಕ್ಷಣ ನಿನ್ ತಲೆನೋವು ಜಾಗ ಖಾಲಿ ಮಾಡಿಡ್ಬೇಕು. ಬೇಡ ಚಿಕ್ಕಮ್ಮ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಶೋ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ನೀನ್ ಎಷ್ಟು ಒಳ್ಳೆ ಕೆಲ್ಸಕಾರ್ತಿ, ನಿನ್ನೆ ಕೆಲ್ಸ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಅದ್ ದೊಡ್ಡ ತಲೆನೋವೇ ಇರ್ಬೇಕು. ಬಂದೆ ತಡಿ, ನಿಮಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಸಾರಿ ಚಿಕ್ಕಮ್ಮ, ನಿಮಗ್ ಹರ್ಟ್ ಮಾಡೋ ಇಂಟೆನ್ಷನ್ ನಂದಾಗಿರ್ಲಿಲ್ಲ. ಸಾರಿ. ನೀನ್ ಜೋರಾಗಿ ಬೈದಿದ್ದಕ್ ನಂಗೆ ಬೇಜಾರಾಗ್ಲಿಲ್ಲ. ಆದ್ರೆ ನೀನ್ ಯಾವತ್ತೂ ಯಾರ ಜೊತೆನೂ ಜೋರ್ ಧ್ವನಿಯಲ್ಲಿ ಮಾತಾಡ್ದವಳಲ್ಲ. ನೀನ್ ಹೀಗ್ ಮಾತಾಡ್ಬೇಕು ಅಂದ್ರೆ ಏನೋ ಬಲವಾದ ಕಾರಣನೇ ಇರ್ಬೇಕು. ಏನಾಯ್ತು ಜಾನ್ವಿ? ಇವತ್ತು ಶ್ರೀ ಬ್ಯಾಂಕ್ ಹತ್ರ ಬಂದಿದ್ದ. ನಿನ್ ಜೊತೆ ಮಾತಾಡಕ್ಕ? ಜಗಳ ಮಾಡೋದಕ್ಕೆ. ಇವತ್ತಾರು ಅವನ ಜೊತೆ ಮನ್ಸ್ ಬಿಚ್ಚಿ ಮಾತಾಡಿ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಸಂತೋಷದಿಂದ ಹೋದೆ. ಆದ್ರೆ ಅವನು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಮತ್ತೆ ಮತ್ತೆ ನನಗೆ ಹರ್ಟ್ ಆಗೋಗಿ ಮಾತಾಡಿ ಹೋಗ್ಬಿಟ್ಟ. ಶ್ರೀ ನನ್ನ ಎಷ್ಟು ಇಷ್ಟಪಡ್ತಿದ್ದ, ಸಂತೋಷಕ್ಕೂ ನನ್ನ ಕಣ್ಣಿಂದ ಒಂದ್ ಹನಿ ನೀರು ಬರಕ್ ಬಿಡ್ತಿರ್ಲಿಲ್ಲ. ಆದ್ರೆ ಇವತ್ತು ಅವನೇನ ನನ್ನ ಅಳಿಸ್ಬಿಟ್ಟು ಹೋದ. ಕಾರಣ ಇಲ್ಲದೆ ನಮ್ಮ ಶ್ರೀ ಆತರ ನಡ್ಕೊಳಕ್ ಸಾಧ್ಯನೇ ಇಲ್ಲ. ಏನ್ ಕಾರಣ ಇರ್ಬೋದು ಹೇಳಿ? ಇತ್ತೀಚೆಗೆ ಶ್ರೀ ಸ್ಟ್ರೈಟ್ ಆಗಿ ಥಿಂಕ್ ಮಾಡ್ತಾನೇ ಇಲ್ಲ, ಎಲ್ಲದಕ್ಕೂ ತಪ್ಪು ತಿಳ್ಕೊತಾ ಇದ್ದಾನೆ. ಮೊನ್ನೆ ಅಮ್ಮ ಶ್ರೀನ್ ನೋಡಕ್ಕೆ ಆಫೀಸಿಗೆ ಹೋಗಿದ್ರು. ನನ್ನ ಮಗಳನ್ನ ಒಂಟಿ ಮಾಡಬೇಡಿ, ಅವಳ ಜೊತೆ ಮನೆಗೆ ಹೋಗಿ ಅಂತ ಕೇಳಿದ್ರು. ಇದ್ರಲ್ಲಿ ಅವನಿಗೆ ಏನು ತಪ್ಪು ಕಾಣಿಸ್ತು ಅಂತ ಗೊತ್ತಾಗ್ಲಿಲ್ಲ. ಒಂದೇ ಸಮನೆ ಬೈತಾ ಇದ್ದಾನೆ. ಶ್ರೀಗ್ ಮುಂಚೆ ಥರ ಇಲ್ಲ, ಚೇಂಜ್ ಆಗಿಬಿಟ್ಟಿದ್ದಾರೆ. ಮನೆ ಬಿಟ್ಟು ಹೋದ್ಮೇಲೆ ಒಬ್ಬರೇ ಇದ್ದು ಇದ್ದು ರೂಢಿ ಆಗಿಬಿಟ್ಟಿದೆ ಅನ್ಸುತ್ತೆ. ನಾನೇ ಬೇಕು ಅಂತ ಹಠ ಮಾಡಿ ಮದ್ವೆ ಆದ್ರು ಈಗ ನಾನೇ ಬೇಡವಾಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಅದಕ್ಕೆ ಪದೇ ಪದೇ ನನಗೆ ಹರ್ಟ್ ಆಗೋ ಥರ ನಡ್ಕೋತಿದ್ದಾರೆ. ಸುಮ್ ಸುಮ್ಮನೆ ನೀನೇ ಏನೇನೋ ಕಲ್ಪಿಸ್ಕೋಬೇಡ. ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ತಡಿ, ನಾನೇ ಅವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಬೇಡ ಚಿಕ್ಕಮ್ಮ, ನೀವು ಮತ್ತೆ ಫೋನ್ ಮಾಡಿದ್ರೆ ನಾನೇ ನಿಮಗೆ ಹೇಳಿ ಫೋನ್ ಮಾಡ್ಸಿದ್ದೀನಿ ಅಂತ ಅದಕ್ಕೂ ಜಗಳ, ಅದಕ್ಕೂ ಮನಸ್ತಾಪ. ನನಗದು ಬೇಡ. ನನ್ನ ಮಾತು ಕೇಳು ಜಾನ್ವಿ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಹೊತ್ತು ಒಂಟಿ ಆಗಿರ್ತೀನಿ, ಮನ್ಸು ತಿಳಿಯಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸುನಂದ, ಒಂದೇ ಸಮ ಓಡಾಡ್ತಿದ್ದೀಯಲ್ಲ, ಯಾರಿಗೋಸ್ಕರ ಕಾಯ್ತಿದೀಯಾ? ಅಯ್ಯೋ ರವಿ, ಫೋನ್ ಮಾಡಿದ್ದೀರಿ ಬೇಗ ಬಾ ಅಂತ, ಇನ್ನು ಬಂದೇ ಇಲ್ಲ ನೋಡಿ. ಫೋನ್ ಮಾಡಿ ಕರ್ಸ್ಕೊಳ್ಳೋದಂತದ್ದು ಏನಿತ್ತು? ಅದೇ ಜಾನವಿ ವಿಷಯ. ಜಾನವಿ?
ಅದು ಅದೆಲ್ಲ ನಿಮ್ಗೆ ಯಾಕ್ರಿ ಬಂದ ನೋಡಿ. ಏನಮ್ಮ ನಿಂದ ಯಾವಾಗ್ಲು ರವಿ, ಬೇಗ ಬಾರೋ. ಬೇಗ ನಡಿಯೋ. ಯಾಕಮ್ಮ ಬಾಯ್ ಹೇಳ್ತೀನಿ ನಡಿ ಬೇಗ. ನನ್ನ ಹತ್ರ ಇನ್ನೂ ಯಾವ ವಿಷಯ ಮುಚ್ಚಿಟ್ಟಿದ್ಯಾ ನೀನು? ನಾನ್ ಯಾವ ವಿಷಯ ಮುಚ್ಚಿಟ್ಟಿದ್ದೀನಮ್ಮ? ಜಾಹ್ನವಿ ವಿಷಯನ? ಅಕ್ಕನ ವಿಷಯ ನಾನೇನ್ ಮುಚ್ಚಿಟ್ಟಿದ್ದೀನಿ? ಶ್ರೀನಿಧಿ ಜಾಹ್ನವಿ ಇಬ್ಬರ ಸಂಬಂಧನೂ ಸರಿ ಇಲ್ವಂತೆ. ನಿಮ್ ಭಾವ ಮನೆ ಬಿಟ್ಟು ಹೋಗಿದಾರಂತೆ. ಅವರಿಬ್ರು ಮಧ್ಯೆ ಮಾತೇ ಇಲ್ವಂತೆ. ಹಾಗೆಲ್ಲ ಏನಿಲ್ಲಮ್ಮ, ಮೊನ್ನೆ ತಾನೆ ಇಬ್ರು ಊಟಕ್ಕೆ ಬಂದಿದ್ರಲ್ಲ. ಅದು ಅವರಿಬ್ರು ಸೇರ್ಕೊಂಡು ಆಡಿರೋ ನಾಟಕ. ನಿನ್ಗೆ ಯಾರು ಹೇಳಿದ್ರಿ ವಿಷಯ? ಯಾರ್ಯಾರೋ ಯಾಕೋ ಹೇಳ್ಬೇಕು, ಜಾಹ್ನವಿನೇ ಎಲ್ಲ ಹೇಳಿದ್ಲು ನಂಗೆ. ಅಕ್ಕ ಹೇಳಿದ್ಲ? ಹ್ಮ್. ಈ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಾಗ್ಬಾರ್ದು ಅಂತಾನೆ ಒಳಗಡೆ ಕರ್ಕೊಂಬಂದು ಗುಟ್ಟಾಗಿ ಮಾತಾಡ್ತಿರೋದು. ಅವತ್ತು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಾರ್ನಲ್ಲಿ ಅಕ್ಕನ ಪಕ್ಕ ಕೂತ್ಕೊಂಡೆ, ಡ್ರೈವರ್ ಪಕ್ಕ ಕೂತ್ಕೊಂಡ್ರಲ್ಲ, ಅವಾಗ್ಲೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು. ಶ್ರೀಮಂತರ ಸಹವಾಸ ಕೆಟ್ಟದ್ದು ಅನ್ನೋದನ್ನ ಅನ್ನಪೂರ್ಣಮ್ಮನವರು ತೋರಿಸ್ಕೊಟ್ಬಿಟ್ರು. ಅವ್ರ ಮೊಮ್ಮಗನ ಹೊರಗಡೆ ಹಾಕಿದ್ದೆಲ್ಲ ಬರೀ ನಾಟಕ. ಅವ್ರ ನಿಜವಾದ ಉದ್ದೇಶ ಏನ್ ಗೊತ್ತೇನೋ, ಜಾಹ್ನವಿನ ಅಳಿಯಂದ್ರನ್ನ ದೂರ ದೂರ ಮಾಡೋದು. ಇವತ್ತು ಜಾಹ್ನವಿನ ನೋಡೋಣ ಅಂತ ಅವಳು ಮನೆಗೆ ಹೋಗಿದ್ದೆ ಕಣೋ. ಅವಳು ಗಂಡ ಇಲ್ದೇ ಇರೋ ಮನೇಲಿ ಅವಳು ಕಷ್ಟಪಡ್ತಿರೋದ್ ನೋಡಿದ್ರೆ ನನ್ ಕರಳೆ ಕಿತ್ ಬಂದಂಗ ಇಟ್ಟುಕೊಡು. ಅಮ್ಮ ಅಪ್ಪನ್ಗೇನು ಹೇಳ್ಬೇಡ, ಅವ್ರಿಗೆ ವಿಷಯ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಕಣೋ. ಅದಕ್ಕೆ ನಾನೇನು ಹೇಳಕ್ ಹೋಗಿಲ್ಲ. ನೀನು ಅಷ್ಟೇ ರವಿ, ಯಾವ ವಿಷಯನೂ ಅಪ್ಪನ್ಗೆ ಹೇಳ್ಬೇಡ. ಹ್ಮ್. ನೀವು ನನ್ನ ನೋಡಿ ನಿನ್ನ ಮುಖದಲ್ಲಿ ಸಂತೋಷ ಕಾಣುತ್ತೆ ಅನ್ಕೊಂಡೆ, ಆದ್ರೆ ಆತಂಕ ಕಾಣ್ತಿದ್ದಲ್ಲ ಮಗಳೇ. ಆತಂಕನ? ನಿಮ್ಮನ್ ನೋಡಿ ನನಗೆ ಯಾಕೆ ಆತಂಕ ಆಗುತ್ತೆ? ನೀವು ಬಂದಿದ್ದೀರಲ್ಲ, ನಂಗೆ ಸಂತೋಷನೇ, ತುಂಬಾ ಸಂತೋಷ. ಮತ್ತೆ ಬಾಗ್ಲಾಚೆ ನಿಲ್ಸಿ ಮಾತಾಡ್ತಿದ್ಯಾ ಅಪ್ಪನ? ಒಳಗ್ ಕರೆಯಲ್ವಾ? ಸಾರಿ ಅಪ್ಪ, ಬನ್ನಿ ಒಳಗೆ. ಬನ್ನಿ ಕುತ್ಕೊಳ್ಳಿ. ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯಕ್ಕೇನು ಮಗಳೇ, ನನಗೆ ನಿಂದೇ ಚಿಂತೆ. ಅಯ್ಯೋ, ನಮಗೇನಾಗಿದೆ? ಅದನ್ನ ನೀನೆ ಹೇಳಬೇಕು. ನೀವ್ ಯಾಕೆ ಇಲ್ಲಿ ತನಕ ಬರಕ್ ಹೋದ್ರಿ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಯಾಕೆ? ನಾನ್ ಬಂದಿದ್ ತೊಂದ್ರೆ ಆಯ್ತಾ?
ತೊಂದ್ರೆನಾ? ನನಗೆಂತ ತೊಂದ್ರೆ? ಅದು ನಿಮಗೆ ಕಾಲು ನೋವಲ್ವಾ? ಇಷ್ಟು ದೂರ ಬರೋದು ತೊಂದರೆ ತಪ್ತಿತ್ತು ಅಂತ ತವ್ರನವರು ಹೇಳದೆ ಕೇಳದೆ ಬಂದ್ರೇ ಗಂಡನ ಮನೇಲಿ ಮಗಳ ಸ್ಥಿತಿ ಗೊತ್ತಾಗೋದು. ಗಂಡನ ಮನೇಲಿ ನೀನು ರಾಜ್ಕುಮಾರಿ ಥರ ಇದೀಯಾ ಅಂತ ನಂಬಿದ್ದೀನಿ. ಇದೆಯಾ ಅಲ್ವಾ? ನನ್ನ ನಂಬಿಕೆ ಸರಿಯಾಗಿದೆಯಾ ಅಲ್ವಾ ಮಗಳೇ? ಇದ್ದಕ್ಕಿದ್ದಾಗೆ ನಿನ್ನನ್ನು ಅಳಿಯಂದಿರನ್ನು ನೋಡಬೇಕು ಅನ್ನಿಸ್ತು. ಮೊನ್ನೆ ತಾನೇ ಇಬ್ರು ಊಟಕ್ಕೆ ಬಂದಿದ್ವಲ್ಲ, ಇಬ್ಬರಿಂದ ಒಂದು ಫೋನು ಬರಲಿಲ್ಲ. ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಅನುಮಾನ ಬಂತು, ಅದಕ್ಕೆ ಬಂದೆ. ನೀನು ಒಬ್ಬಳೆ ಮಾತಾಡ್ತಿದೀಯ? ಅಳಿಯಂದ್ರೆ ಕರಿ ಮಗಳೇ, ಮನೇಲಿಲ್ಲ. ಮನೇಲಿಲ್ಲ ಅಂತ ಹೇಳೋದಕ್ಕೆ ಯಾಕೆ ಮಗಳು ಎದ್ನೆತ್ಕೊಂಡೆ? ಮನೇಲಿಲ್ಲ ಅಂದರೆ ಎಲ್ಲೋಗಿದ್ದಾರೆ? ಮಗಳೇ, ನನ್ನ ಪ್ರಶ್ನೆಗೆ ಉತ್ತರನೇ ಸಿಕ್ಕಲಿಲ್ಲ. ಅಯ್ಯೋ, ಅವ್ರ ವಿಷಯ ಹೀಗೆ ಅಂತ ಹೇಳೋಕ್ಕಾಗಲ್ಲಪ್ಪ. ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ, ಅಷ್ಟು ಬಿಜಿ. ನಿಜ ಹೇಳ್ತಿದೀಯಾ? ಅಯ್ಯೋ, ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದ್ದೀರಾ? ಕಾಫಿ ತಿಂಡಿ ವಿಚಾರಿಸೋದ್ ಬಿಟ್ಟು ನಿಮ್ಮ ಹತ್ರ ಹರಟೆ ಹೊಡಿತಿದ್ದೀನಿ. ನೀವು ಕುತ್ಕೊಳ್ಳಿ, ನಾ ಕುಡಿಯೋಕ್ಕೇನಾದ್ರೂ ಮಾಡ್ಕೊಂಡು ಬರ್ತೀನಿ. ಶ್ರೀನಿಧಿ ಜಾನವಿ, ಚಿಕ್ಕಮ್ಮ, ಚಿಕ್ಕಮ್ಮ, ಜಾನ್ವಿ, ಏನಾಯ್ತು? ಚಿಕ್ಕಮ್ಮ ಅಪ್ಪ ಬಂದಿದ್ದಾರೆ. ಹೌದಾ? ಕೇಳ್ತಿದ್ದಾರೆ. ಅಲ್ಲಿ ಹಾಲ್ ಕೂರಿಸಿದ್ದೀನಿ. ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಪಾಪ, ನಿನ್ ಜೊತೆ ಮಾತಾಡೋದು ಎಷ್ಟೊಂದಿರತ್ತೆ ಅವ್ರಿಗೆ. ಹೋಗು. ಯಾಕೆ ಅಲ್ಲಿ ಹೋಗೋದ್ಬಿಟ್ಟು ಈ ಕಡೆ ಹೋಗ್ತಿದ್ಯಾ? ಮದ್ವೆ ಆದ್ಮೇಲೆ ಇದೇ ಮೊದಲನೇ ಸತಿ ಅಲ್ವಾ ನಮ್ಮ ಮನೆಗೆ ಬರ್ತಿರೋದು? ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಬಂದಿರ್ತಾರೆ. ಹೋಗಿ ಮಾತಾಡು, ನಾನು ಏನಾದರೂ ಕುಡಿಯೋಕೆ ಮಾಡ್ಕೊಂಡು ಬರ್ತೀನಿ. ಚಿಕ್ಕಮ್ಮ, ಹಾಂ, ನಂಗೆ ತುಂಬ ಭಯ ಆಗ್ತಿದೆ. ಏ, ಬಂದಿರೋದು ನಿಮ್ಮಪ್ಪ, ಸಂತೋಷ ಪಡೋದು ಬಿಟ್ಟು ಭಯ ಆಗ್ತಿದೆ ಅಂತಿದೆಯಲ್ಲ. ಶ್ರೀನ ನೋಡ್ಬೇಕಂತ. ಅಪ್ಪನ ಆರೋಗ್ಯ ಫಸ್ಟೇ ಸರಿ ಇಲ್ಲ, ಅವ್ರ ಹಾರ್ಟ್ ಬೇರೆ ವೀಕು. ಶ್ರೀ ಮನೆ ಬಿಟ್ಟು ಹೋಗಿರೋ ವಿಚಾರ, ನಾನು ಅವ್ರ ಹತ್ರ ಮಾತಾಡ್ತಾ ಇರೋ ವಿಚಾರ ಗೊತ್ತಾದ್ರೆ ತುಂಬ ನಂಬ್ಕೋತಾರೆ. ಅವ್ರ ಆರೋಗ್ಯ ಹಾಳಾಗೋದಲ್ದೆ ಅವ್ರ ಜೀವಕ್ಕೇನಾದ್ರೂ ತೊಂದರೆ ಆದರೆ. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡೆ, ಅವತ್ತಿಂದಾನೆ ಅಪ್ಪನೇ ನನಗೆಲ್ಲ, ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ. ಕೊನೆ ವಯಸ್ಸಲ್ಲಿ ನನ್ನಿಂದ ಸ್ವಲ್ಪನಾದರೂ ನೆಮ್ಮದಿ ಸಿಗುತ್ತೆ ಅಂದ್ಕೊಂಡಿದ್ದೆ.
ಈಗ ನೋಡಿದ್ರೆ ನನ್ನಿಂದಾನೇ ಅವ್ರ ಜೀವಕ್ಕೆ ಆಗುತ್ತೆ ಅನ್ಸುತ್ತೆ. ಯಾಕೆ ಅಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ಅಂಥದ್ದು ಏನೂ ಆಗೋದಿಲ್ಲ, ನಾವೆಲ್ಲ ಇದ್ದೀವಲ್ಲ ಜೊತೆಗೆ. ಚಿಕ್ಕಮ್ಮ, ನನಗೆ ನೀವೇ ಹೆಲ್ಪ್ ಮಾಡಬೇಕು. ಈ ಮನೆ ವಿಚಾರ ಅವ್ರಿಗೇನೂ ಗೊತ್ತಾಗಬಾರ್ದು. ಕೇಳೋ ಮಾತಾ ಇದು? ಯೋಚನೆನೆ ಮಾಡಬೇಡ, ಸತ್ಯದ ತಲೆ ಮೇಲೆ ಹೊಡೆದಾಗ ಸುಳ್ಳು ಹೇಳ್ತೀನಿ ನಾನು. ಇಬ್ರು ಸೇರಿ ಹೇಗಾದರೂ ನಿಭಾಯಿಸೋಣ. ಹಾಗಾದ್ರೆ ಶ್ರೀ ಮನೆ ಬಿಟ್ಟು ಹೋಗಿರೋ ವಿಚಾರ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ? ಖಂಡಿತ ಗೊತ್ತಾಗತ್ತೆ. ಸುಮ್ ಸುಮ್ನೆ ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ ಬೇಬಿ. ಜಾನ್ವಿ ಅಪ್ಪ ಬಂದಿದ್ದಾರೆ, ಅವ್ರಿಗೆ ಶ್ರೀ ಮನೆ ಬಿಟ್ಟು ಹೋಗಿದ್ದಾನೇನೋ ಅನ್ನೋ ಅನುಮಾನ ಬಂದಿದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಅತ್ತಿಗೆ ಸಾರಿ, ನಾನು ಸುಳ್ಳು ಹೇಳೋದಿಲ್ಲ. ಇವಳನ್ನ ಬಚಾವ್ ಮಾಡೋದಿಕ್ಕೆ ನಾನೇ ಸುಳ್ಳು ಹೇಳಲಿ? ಈಗಲೇ ಹೋಗಿ ಇವ್ರ ತಂದೆ ಹತ್ರ ಇರೋ ವಿಷಯನ ಹೇಳ್ತೀನಿ.